ಪಾತ್ರಗಳೇ, ನೇರ ಪ್ರಶ್ನೆ, ದೇವರು ಇದ್ದಾನೋ ಇಲ್ಲವೋ? ಭಾವೇಹಿ ವಿದ್ಯತೆಯೇ ದೇವ ಎನ್ನುವುದು ನಮ್ಮ ಪರಂಪರೆ. ಈ ಭಾವನಾ ಪ್ರಪಂಚದಲ್ಲಿ ಆ ದೇವತೆ ಇದ್ದೇ ಇರುವಂತಹದ್ದು ಅನ್ನೋದು ಎಲ್ಲರ ಒಂದು ನಂಬಿಕೆ. ಆದ್ದರಿಂದ ದೇವತೆ ಇದಾನೆ ಎನ್ನುವಂತಹದ್ದು ಜನರ ವಿಶ್ವಾಸ. ಅದೇ ರೀತಿಯಲ್ಲಿ ನಮ್ಮ ವೇದ ಸನಾತನ ಸಂಸ್ಕೃತಿಯು ಕೂಡ ತಿಳಿಸಿಕೊಟ್ಟಿರುವಂತಹದ್ದು. ಆದ್ದರಿಂದ ದೇವತೆ ಇದೆ ಎನ್ನುವುದು ಸ್ಪಷ್ಟ. ದೇವರು ಇರೋದಾದರೆ ಇರುವಂತಹ ಸ್ಥಳ ಯಾವುದು? ದೇವೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸದಾಶಿವ ಎನ್ನುವುದಾಗಿ ನಮ್ಮ ಆಗಮ ಶಾಸ್ತ್ರ ಹೇಳುತ್ತೆ. ಈ ದೇವಾಲಯ ಅಂತಂದ್ರೆ ಈ ಶರೀರವೇ ದೇವಾಲಯ, ಅದೇ ರೀತಿಯಲ್ಲಿ ಅದರಲ್ಲಿರುವಂತಹ ಶಕ್ತಿ ಜೀವವೇ ದೇವತೆ ಎನ್ನುವುದಾಗಿ ನಮ್ಮ ಆಗಮಗಳ ಪರಿಕಲ್ಪನೆಯಾಗಿದೆ. ಆದ್ದರಿಂದ ನಮ್ಮ ಶಾಸ್ತ್ರವು ಹೇಳಿದಂತೆ ಏಕೋ ದೇವ ಸರ್ವಭೂತಾಂತರಾತ್ಮ ಅನ್ನೋದಾಗಿ ಎಲ್ಲ ಭೂತಗಳ ಎಲ್ಲ ಜೀವಿಗಳ ಆತ್ಮ ಸ್ವರೂಪ ಅಂತಹ ಶಕ್ತಿ ದೇವತೆ ಅಂತ ಹೇಳಬಹುದು. ಎಲ್ಲ ಜೀವನದಲ್ಲಿ ಇರುವಂತಹ ಎಲ್ಲ ಒಂದು ಶರೀರದಲ್ಲಿ ಇರುವಂತಹ ಶಕ್ತಿ ಸ್ವರೂಪವೇ ದೇವತೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿಯೂ ಕೂಡ ದೇವತೆ ಇರುವಂತದ್ದು ಅನ್ನೋದು ಸ್ಪಷ್ಟ. ಏಕೋ ದೇವ ಎಂದು ಹೇಳಿದ ಮೇಲೆ ಮುಕ್ಕೋಟಿ ದೇವತೆಗಳನ್ನ ಪರಿಕಲ್ಪನೆ ಮಾಡಿಕೊಂಡಿದ್ದಾರಲ್ಲ, ಅದರ ಉದ್ದೇಶ ಏನು? ದೇವತೆಗಳನ್ನ ನೇರವಾಗಿ ನೋಡುವಂತಹದ್ದು ಅಥವಾ ಆ ಒಂದು ಭಾವನೆಯನ್ನ ಗಳಿಸುವಂತಹದ್ದು ಅಜ್ಞಾನಿಗಳಾದಂತಹ ಸಾಮಾನ್ಯ ಮನುಷ್ಯರಿಗೆ ನಮಗೆ ತುಂಬಾ ಕಷ್ಟ. ಯಾಕಂತಂದ್ರೆ ಕೆಲವು ಸಂದರ್ಭದಲ್ಲಿ ನನಗೆ ಆಂಜನೇಯನ ಮೇಲೆ ಭಕ್ತಿ ಬರುತ್ತೆ, ಗಣೇಶನ ಮೇಲೆ ಭಕ್ತಿಯೇ ಇಲ್ಲ, ವಿಷ್ಣುವಿನ ಮೇಲೆ ಭಕ್ತಿ ಬರುತ್ತೆ, ಆದರೆ ಶಿವನ ಮೇಲೆ ಭಕ್ತಿಯೇ ಬರೋದಿಲ್ಲ. ಆದರೆ ನಮ್ಮ ಹಿರಿಯರ ಒಂದು ಅಥವಾ ಪುರಾಣಗಳ ರಹಸ್ಯ ಇಲ್ಲಿದೆ, ಯಾವುದೋ ಒಂದು ಮಾರ್ಗದ ಮೂಲಕ ಆ ಭಗವಂತನ ದರ್ಶನವಾಗಬೇಕು ಅನ್ನೋದು ಉದ್ದೇಶ. ನಮಗೆ ದೇವತೆಯ ಆರಾಧನೆಯನ್ನು ಮಾಡಬೇಕು, ನಮಗೆ ಈ ಮೂರ್ತಿ ಪೂಜೆಯಲ್ಲಿ ನಂಬಿಕೆಯೇ ಇಲ್ಲ ಅಂತಂದ್ರೆ ವೃಕ್ಷಗಳಲ್ಲಿ ದೇವತೆಯನ್ನ ಆರಾಧನೆ ಮಾಡಬಹುದು. ಸ್ವಯಂ ಶ್ರೀ ವಿಷ್ಣು ರೂಪೇಣ ಮನುಷ್ಯಗಣ ಪಾಲಕ ದೇವತಾನ ನಿವಾಸಶ್ಚ ವೃಕ್ಷೋ ರಕ್ಷತಿ ರಕ್ಷಿತ, ದೇವತೆಗಳ ನಿವಾಸ ಎನ್ನುವುದಾಗಿ ವೃಕ್ಷವನ್ನು ನೋಡಿದ್ದೀವಿ. ನದಿಗಳನ್ನ ಆ ಒಂದು ದುರ್ಗೆಯ ಆ ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಭೂಮಿಯನ್ನ ಭೂದೇವಿಯ ಸ್ವರೂಪದಲ್ಲಿ ಆರಾಧನೆಯನ್ನು ಮಾಡ್ತೀವಿ. ಪ್ರತಿ ಒಂದು ಜೀವಿಯಲ್ಲಿಯೂ ಕೂಡ ದೇವತೆಯನ್ನ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಮುಕ್ಕೋಟಿ ದೇವತೆಗಳಿರುವಂತಹದ್ದು. ಸರ್ವಭೂತಗಳಲ್ಲಿಯೂ ಕೂಡ ದೇವತೆಯನ್ನ ನೋಡಿ ಅದನ್ನ ಪೂಜೆಯನ್ನು ಮಾಡುವಂತಹ ಕ್ರಮ ನಮ್ಮದು. ದೇವತೆಯನ್ನ ಹೊಂದಲಿಕ್ಕೆ ಯಾವ ಮಾರ್ಗವಾದ್ರೇನು, ಯಾವ ಒಂದು ವಸ್ತುವಾದ್ರೇನು, ಯಾವ ವಿಗ್ರಹವಾದ್ರೇನು, ನಮಗೆ ಒಟ್ಟಿನಲ್ಲಿ ದೇವತಾ ದರ್ಶನವಾಗಬೇಕು. ಆದ್ರಿಂದ ಇಷ್ಟೊಂದು ಪರಿಕಲ್ಪನೆ. ದೇವತಾ ಆರಾಧನೆಯಿಂದ ಫಲವೇ? ದೇವತೆಯ ಆರಾಧನೆಯಿಂದ ನಮ್ಮಲ್ಲಿಯೇ ಇರುವಂತಹ ದೇವತ್ವದ ಒಂದು ರಹಸ್ಯದ ಭೇದ ಎನ್ನುವಂಥದ್ದು ಉಂಟಾಗುತ್ತೆ. ನಮ್ಮಲ್ಲಿ ಇರುವಂತಹ ಒಂದು ತಮೋಮಯ ಅಥವಾ ಅಜ್ಞಾನದ ಕಾರಣದಿಂದ ಹೃದಯಾಂತರಾಳದಲ್ಲಿರುವಂತಹ ಭಗವತ್ ಸ್ವರೂಪವನ್ನ ನೋಡ್ಲಿಕ್ಕೆ ನಮ್ಮಲ್ಲಿ ಆಗ್ತಾ ಇಲ್ಲ. ಈ ಒಂದು ದೇವತಾ ಆರಾಧನೆಯಿಂದ ಎಲ್ಲ ಅಜ್ಞಾನದ ಕೊರೆಗಳು ನಾಶವಾಗಿ ಆ ದೇವತಾ ದರ್ಶನ ಎನ್ನುವಂಥದ್ದು ಆಗತ್ತೆ. ಆದ್ರಿಂದ ಈ ಒಂದು ದೇವತಾ ದರ್ಶನದ ಉದ್ದೇಶದಿಂದ ನಮ್ಮಲ್ಲಿ ದೇವತಾ ಆರಾಧನೆಯನ್ನು ಮಾಡುವಂತಹ ಕ್ರಮ ಇದೆ. ಅದೇ ಅದರ ಮುಖ್ಯವಾದಂತಹ ಫಲ. ಉತ್ತಮ ಮಾಹಿತಿ.